ಹೆಣ್ಮಗು ನಾನು ವಾಸ್ ಎಕ್ಸ್ಟ್ರೀಮ್ಲಿ ಇಂಪ್ರೆಸ್ಡ್. ಅವ್ರು ಲೈನಲ್ಲಿ ಇದ್ದಾರೆ ಮಾತಾಡ್ಸೋಣ. ಹೌದಾ, ಲೈನಲ್ಲಿ ಇದ್ದಾರಾ? ನೀನು ಹೆಂಗೆ ಇಷ್ಟೊಂದು ಬ್ರಿಲಿಯಂಟ್ ಆದೆ? ನಾ ಬೆಳಗ್ಗೆ ಓದ್ತಿರ್ಲಿಲ್ಲ, ನಾನು ಯಾವತ್ತೂ ಓದಿಲ್ಲ. ಬೆಳಗ್ಗೆ ಸ್ಕೂಲಿಂದ ಬಂದಮೇಲೆ ಅವ್ರು ಏನೇನು ಕೊಟ್ಟಿರ್ತಾರೆ ಅದೆಲ್ಲ ಮುಗಿಸಿ ಆಮೇಲೆ ನಂಗೆ ಏನಾದರೂ ಓದಬೇಕು ಅಂತ ಅನ್ಸಿದ್ರೆ ಅದೆಲ್ಲ ಓದ್ತಿದ್ದೆ. ಬರ್ದ್ಬಿಟ್ಟಾ? ಹೌದು ಸರ್. ಇಲ್ಲ ಇಷ್ಟು ಬೇಗ? ಹ್ಞೂ ಸರ್. ಉಪೇಂದ್ರ ಫ್ಯಾನ? ಹ್ಞೂ ಸರ್, ಹ್ಞೂ ಸರ್. ಶಿಸ್ತು 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 ಇದಾನೋ ಬರೀ ಕ್ವಶನ್ ಇದೆಯಲ್ಲ ಆನ್ಸರ್ ಎಲ್ಲೋ? ಸರ್ ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರೆದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್ ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರಲ ಸರ್? ಪೇರೆಂಟ್ಸ್ ನಂಗೆ ಅವ್ರು ತುಂಬಾ ಇಷ್ಟ, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೋಡು ಇಲ್ಲಿ ನನ್ನ ಮಗ 99% ತಗೊಂಡಿದ್ದಾನೆ. ನಿನ್ನ ಮಗ ಏನ್ 99% ತಗೊಂಡಿರೋದು? ನನ್ನ ಮಗ 190% ತಗೊಂಡಿದ್ದಾನೆ. 90% ನೋಡು. 420 ಗಳ ಮಾರ್ಕ್ಸ್ ಕಾರ್ಡ್ ತಿದ್ದುಬಿಟ್ಟಿದ್ದೀರಾ ನಿಮ್ಮ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ ಸರ್ ಅವರು, ನಮ್ಮ ಹೆಡ್ ಮಾಸ್ಟರ್ ಸರ್ ಅವರಲ್ಲ, ಟಿ ಸಿ ಮೋಹನ್ ಕುಮಾರ್ ಸರ್ ಅವರು, ನಮ್ಮ ಎಲ್ಲ ಟೀಚರ್ಸ್, ನಮ್ಮ ಕೋಆರ್ಡಿನೇಟ್ಸ್ ಇಂದ ಹಿಡಿದು ಎಲ್ಲ ಟೀಚರ್ಸ್ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಏನ್ ಸರ್ ಏನೋ ಹೇಳಿ ಕಳಿಸಿದ್ರಂತೆ. ನೀನೇನಯ್ಯ, ಎಲ್ಲರೂ ಇದ್ದಾಗ ಮರ್ಯಾದೆನೆ ಕೊಡಲ್ಲ, ಯಾರು ಇಲ್ದಿದ್ದಾಗ ಈ ಪಾರ್ಟಿ ಮರ್ಯಾದೆ ಕೊಡ್ತೀಯ? ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ. ನಾವ್ ಹಂಗೆ ಸರ್, ಡಿಫ್ರೆಂಟ್, ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ? ನಮಸ್ಕಾರ, ಇಷ್ಟದಂಗ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.